ಸೈಕಲಲ್ಲಿ ರೈಡ್ ಮಾಡುವಾಗ ಬಿದ್ಬಿಟ್ಟ. ಆವಾಗ ರೂಟ್ ಸಮೇತ ಹಲ್ತಿದ್ದೋಯ್ತು. ಅದು ನಾಯಿ ಅಟ್ಟಿಸ್ಕೊಂಡ್ಬಂದಿರೋದ್ರಿಂದ ಅವ್ರಿಗೆ ತುಂಬ ಭಯ ಆಗಿ ತುಂಬ ಜೋರನ್ನು ಹೊಡ್ಸ್ಕೊಂಡಾಗ ಆ ಸೈಕಲಲ್ಲಿ ಬ್ರೇಕ್ ಕೂಡ ಇರಲಿಲ್ಲ. ಅಂಥ ಟೈಮಲ್ಲಿ ಇಲ್ಲಿ ಬೇರೆ ಓಪನ್ ಆಗಿಬಿಟ್ಟಿತ್ತು ಇಲ್ಲಿನೂ, ಮತ್ತು ಇಲ್ಲೆಲ್ಲ ಫುಲ್ಲು ಲೇಟ್ ಆಗಿತ್ತು. ನಮಗೆ ಪ್ರಾಬ್ರಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿಂದ ಫುಲ್ಲು ರಕ್ತ ಸೋರ್ತಾ ಇತ್ತು, ಟೀತ್ ಕೂಡ ಬಿದ್ದೋಗಿತ್ತು. ಅದು ನೋಡಿದ ತಕ್ಷಣವೇ ನಮ್ಗೆ ಒಂಥರ ಗಾಬರಿ ಆಗೋಯ್ತು, ಏನು ಮಾತಾಡೋಕ್ಕಾಗಲಿಲ್ಲ. ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋದ್ವಿ. ಇಲ್ಲೆಲ್ಲ ಸ್ವಲ್ಪ ಸ್ಟಿಚ್ ಮಾಡಿ ಎಲ್ಲ ಬ್ಯಾಂಡೇಜ್ ಮಾಡಿದ್ರು. ಇಲ್ಲೂ ಎಲ್ಲ ನೀಟಾಗಿ ಕವರ್ ಮಾಡಿದ್ರು, ಸ್ವಲ್ಪ ಎಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿ ಆಡ್ಮಿಟ್ ಎಲ್ಲ ಕೊಟ್ಟರು, ಇಂಜೆಕ್ಷನ್ ಹಾಕಿದ್ರು. ಮತ್ತು ಟೀತ್ ಬಿದ್ದೋಗಿದ ತಕ್ಷಣ ನಮಗೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಅಲ್ಲೆಲ್ಲ ಫ್ರೆಶ್ ಹಾಲಲ್ಲಿ ಇಡಬೇಕು ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ನಾವು ಒಬ್ಬರು ಡೆಂಟಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು ಎಲ್ಲರಿಗೂ ತಿಳ್ಕೊಬೇಕು ಈ ಮಾಹಿತಿನ. ಹಲ್ಲು ಬಿದ್ದಿದ ತಕ್ಷಣ, ರೂಟ್ ಸಮೇತ ಬಿದ್ದಿದ ತಕ್ಷಣ ಆ ಹಲ್ಲೆಲ್ಲ ಫ್ರೆಶ್ ಹಾಲಲ್ಲಿ ಹಾಕಿ ತೊಗೊಂಡೋಗ್ಬೇಕು ಡೆಂಟಿಸ್ಟ್ ಹತ್ರ. ಮತ್ತು ಇಲ್ಲ ಅದು ಸಾಧ್ಯ ಆಗಲಿಲ್ಲ, ಫ್ರೆಶ್ ಹಾಲು ನಮಗೆ ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ನಾಲ್ಗೆ ಕೆಳಗಡೆ ಅದನ್ನು ಇಟ್ಕೊಳ್ಬೇಕು ಅಂತ ಹೇಳಿದರು. ಇದನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಇದನ್ನು ಯಾರೂ ಮರಿಬೇಡು, ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ಥರ ಅಪಘಾತ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದನ್ನು ನಾವು ಜ್ಞಾಪಕ ಇಟ್ಕೊಂಡ್ರೆ ನಮ್ಮ ಪರಿಚಯದವ್ರಿಗೆ ಆಗಲಿ, ಸ್ನೇಹಿತರಿಗೆ ಆಗಲಿ, ನಮ್ಮ ಅಕ್ಕಪಕ್ಕದವ್ರಿಗೆ ಆಗಲಿ ಹೇಳಿದ್ರೆ ತುಂಬ ಅನುಕೂಲ ಆಗುತ್ತೆ. ಅದಾದಮೇಲೆ ನಾನು ಬಂದು ಡೆಂಟಿಸ್ಟ್ನ ಮೀಟ್ ಮಾಡಿದೆ. ಅವರು 4 ಅವರ್ ಆಗೋಗಿತ್ತು ಡೆಂಟ್, ಅದು ಟೂತ್ ಬಿದ್ದೋಗಿ ರೂಟ್ ಸಮೇತ. ಅವರು 50-50 ಸಾಯ್ಸ್ ನೋಡೋಣಮ್ಮ, ಹಾಕಿ ನೋಡೋಣ ಅಂತ ಹೇಳಿದ್ರು. ಆಮೇಲೆ ದೇವ್ರ ಮೇಲ್ಭಾಗ ಹಾಕಿ ನಾನು ಟೂತ್ನ ಫಿಕ್ಸ್ ಮಾಡೋಕ್ಕೆ ಹೇಳಿದೆ ಸಾರಿಗೆ. ಆಯ್ತು ಮಾಡೋಣ ಅಂತ ಹೇಳಿದೆ. ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಆಗುತ್ತಾ ಇಲ್ವ ಅಂತ, ನೋಡೋಣ ದೇವ್ರ ಮೇಲ್ಭಾಗ ಹಾಕಿ ಮಾಡಿಸಿ ಅಂತ ಹೇಳಿದ್ರು. ನಾನು ಮಾಡಿಸಿದ ಮೇಲೆ ಈಗ 1 ಮಂತ್ ಆಗಿದೆ. ವಾರ ಚೆಕಪ್ ಕರ್ಕೊಂಬರ್ತಾ ಇದ್ದೆ ಡಾಕ್ಟ್ರು ಹೇಳಿದ್ದಂಗೆ. ಇವಾಗ ಚೆನ್ನಾಗಿದೆ, ಈಗ ಚೆನ್ನಾಗಿ ಫಿಕ್ಸ್ ಆಗಿದೆ. ನನಗೆ ತುಂಬ ಖುಷಿಯಾಯಿತು. ಪಾರ್ಥ ಡೆಂಟಲ್ ಕ್ಲಿನಿಕ್ ಬಂದಮೇಲೆ ಸರ್ ತುಂಬ ಹೆಲ್ಪ್ ಮಾಡಿದ್ರು ನಮಗೆ, ನನಗೆ ತುಂಬ ಖುಷಿಯಾಗಿದೆ. ಎಲ್ಲರೂ ಇಲ್ಲಿ ಕ್ಲಿನಿಕ್ ಬಂದು ತೋರಿಸ್ಕೊಡಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.